ಈ ದಿನದ ಮುಖ್ಯ ಸಂದೇಶ ಆಶೀರ್ವಾದ. ಪ್ರಿಯರೇ, ಆಶೀರ್ವಾದ ಎಂದು ಹೇಳುವಾಗ ಪ್ರತಿಯೊಬ್ಬರೂ ಸಂತೋಷವನ್ನು ಅನುಭವಿಸ್ತಾರೆ, ಹೌದಲ್ವಾ? ಹಿರಿಯರು ಚಿಕ್ಕವರಿಗೆ ಆಶೀರ್ವಾದ ಮಾಡುವಾಗ ಸಂತೋಷವಾಗುತ್ತೆ. ದೇವರ ಸೇವಕರು ನಮ್ಮನ್ನು ಆಶೀರ್ವದಿಸುವಾಗ, ಅವರ ಮಾತುಗಳನ್ನು ಕೇಳಿ ಅವರು ಕೊಡುವಂಥ ವಾಗ್ದಾನಗಳನ್ನು ನಾವು ಕೇಳಿಸಿಕೊಳ್ಳುವಾಗ ನಾವು ಅದರಲ್ಲಿ ಸಂತೋಷ ಪಡ್ತೇವೆ. ಹಾಗಾದರೆ ಆಶೀರ್ವಾದ ನಮಗೆ ಒಳ್ಳೆಯದನ್ನು, ಒಳಿತನ್ನು, ಸಂತೋಷವನ್ನು ತರುವಂಥ ಒಂದು ಸಂಗತಿಯಾಗಿದೆ. ದೇವರ ವಾಕ್ಯದಲ್ಲಿ ಆದಿಕಾಂಡ 26:3 ಇಸಾಕನ ವಿಷಯವಾಗಿ ದೇವರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ. ಹೌದು, ಕರ್ತನು ಇಸಾಕನನ್ನು ನೋಡಿ ಅವನು ಎಷ್ಟು ಉತ್ತಮವಾದಂಥ ವಾಗ್ದಾನವನ್ನು ಕೊಡುತ್ತಾನೆ ಎಂಬುದನ್ನು ನಾವು ಇಲ್ಲಿ ಓದಿಕೊಳ್ಳಬಹುದು. ನಾನು ನಿನ್ನ ಸಂಗಡ ಇರುವೆನು. ನಿಜವಾಗಿಯೂ ಇದು ನಿಜವಾದ ಆಶೀರ್ವಾದವಾಗಿದೆ, ಹೌದಲ್ಲವೇ? ವಸ್ತು ರೂಪ ಮಾತ್ರ ಅಲ್ಲ, ಅಥವಾ ಬೇರೆ ಯಾವುದೇ ವಿಧವಾಗಿ ಕೊಟ್ಟಿದ್ದಲ್ಲ, ದೇವರು ತನ್ನನ್ನೇ ಅವನ ಸಂಗಡ ಇರ್ತೀನಿ ಎಂಬುದಾಗಿ ಹೇಳುವಂಥ ಒಂದು ಆಶೀರ್ವಾದ ಸರ್ವಶ್ರೇಷ್ಠವಾದ ಆಶೀರ್ವಾದವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿನ್ನನ್ನು ಆಶೀರ್ವದಿಸುವೆನು ಎಂಬುದನ್ನು ಕೇಳಿದಾಗ ಇಸಾಕನಿಗೆ ಇನ್ನೂ ಎಷ್ಟೋ ಸಂತೋಷ ಆಗಿರಬಹುದು. ಹಾಗಾದರೆ ನಮಗೂ ಕೂಡ ಈ ವಾಕ್ಯವನ್ನು ವಹಿಸುತ್ತದಲ್ಲವೋ? ಹೇಗೆ ಅಬ್ರಹಾಮನು, ಇಸಾಕ, ಯಾಕೋಬ, ಮೋಶೆ ಜೊತೆಯಲ್ಲಿ ಇದ್ದಂಥ ದೇವರು ಅನೇಕ ಅನೇಕ ಪೀಳಿಗೆಗಳ ನಂತರ ಇವತ್ತು ನಮ್ಮ ಸಂಗಡಲೂ ಇದ್ದಾನೆ. ಆತನು ನಮ್ಮನ್ನು, ನಮ್ಮ ಸಂತತಿಯನ್ನು ನೋಡುವಾಗ ನಮಗೊಂದು ನಿರೀಕ್ಷೆಯನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಆ ನಿರೀಕ್ಷೆ ಏನಂದರೆ, ಇವರು ನಾನು ನನಗೋಸ್ಕರ ಏರ್ಪಡಿಸಿಕೊಂಡಂಥ ಜನಾಂಗ, ಇವರು ನನ್ನನ್ನು ಪ್ರಸಿದ್ಧಪಡಿಸುವರೆಂಬುದಾಗಿ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾವು ಮತ್ತು ನಮ್ಮ ಸಂತತಿಯವರು, ನಮ್ಮ ಮಕ್ಕಳು ಆತನಿಗೆ ವಿಧೇಯರಾಗಿ ಆತನನ್ನು ಘನಪಡಿಸುತ್ತಾ, ಆತನ ನಾವನ್ನು ಘನಪಡಿಸುವ ಮುಖಾಂತರವಾಗಿ ಆತನ ಆಶೀರ್ವಾದಕ್ಕೆ ಒಳಗಾಗುವುದು ನಮ್ಮ ಭಾಗ್ಯವಲ್ಲವೇ? ಕರ್ತನು ಮೋಶೆಯೊಟ್ಟಿಗೆ ಮಾತನಾಡಿದಾಗ ಆತನು ಹೇಳುವಂಥದ್ದು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರನ್ನಾಗಿ ಆಶೀರ್ವದಿಸ್ತಾನೆ. ಪ್ರಿಯರೇ, ಮೋಶೆ ಏನು ಉತ್ತರ ಕೊಡಬೇಕೆಂದು ಕೇಳಿದಾಗ ದೇವರವನಿಗೆ ಕೊಟ್ಟಂಥ ಉತ್ತರ, ಇರುವಾತನೇ ಆಗಿದ್ದೇನೆ ಎಂಬುದು. ಇದೇ ಶ್ರೇಷ್ಠವಾದ ಆಶೀರ್ವಾದ. ಪ್ರಿಯರೇ, ಇವತ್ತು ದೇವರು ನಮ್ಮ ಸಂಗಡ ಇರುವುದಾದರೆ ಅದೇ ನಮ್ಮ ಶ್ರೇಷ್ಠ ಭಾಗ್ಯವಾಗಿದೆ. ಮೋಶೆ ಕೂಡ ಮುಂದಿನ ದಿನಗಳಲ್ಲಿ ಇಸ್ರಾಯೇಲನ್ನು ಬಿಡಿಸಿಕೊಂಡು ಹೋಗುವಾಗ ಅವನು ದೇವರೊಳಗೆ ಬೇಡಿಕೊಳ್ತಾನೆ, ನೀನು ನಮ್ಮ ಕೂಡ ಬರದೇ ಹೋದರೆ ನಮ್ಮನ್ನು ಹೋಗಗೊಳಿಸಬಾರದು ಎಂಬುದಾಗಿ ಮೋಶೆಯು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ಹಾಗಾದರೆ ಆಶೀರ್ವಾದ ಎಂಬುದು ಕೇವಲ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಅದಕ್ಕಿಂತಲೂ ಉತ್ತಮವಾಗಿ ದೇವರು ನಮ್ಮ ಜೊತೆಗೆ ಇರುವಂಥದ್ದನ್ನು ಸೂಚಿಸುವಂಥದ್ದೇ ಶ್ರೇಷ್ಠವಾದ ಆಶೀರ್ವಾದವಾಗಿದೆ. ಇದೇ ಒಂದು ಮಾತಿನಲ್ಲಿ ಹೇಳುವಾಗ ಮತ್ತಾಯ 28:20 ಯೇಸುಕ್ರಿಸ್ತನು ನಮಗೆ ಈ ಆಶೀರ್ವಾದವನ್ನು ಪುನರುಚ್ಚರಿಸಿದ್ದಾನೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದು ನಮ್ಮ ಕರ್ತನ ಅತ್ಯುನ್ನತವಾದ ಪ್ರೀತಿಯುಳ್ಳ ವಾಗ್ದಾನವಾಗಿದೆ. ಪ್ರಿಯರೇ, ಈ ವಾಗ್ದಾನವನ್ನು ಯೇಸುಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ ನಾವು ದೇವರನ್ನು, ಆತನು ಕಳಿಸಿಕೊಟ್ಟ ಆತನ ಮಗನಾದ ನಮ್ಮ ರಕ್ಷಕನಾದ ಯೇಸುವನ್ನು ಹೊಂದಿಕೊಳ್ಳುವಂಥದ್ದೇ ಶ್ರೇಷ್ಠವಾದ ಆಶೀರ್ವಾದವಾಗಿದೆ. ಹಾಗೂ ಕರ್ತನು ಇಸಾಕನ ಸಂಗಡ ಇದ್ದುದರಿಂದ ಇಸಾಕನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅವನು ಸಫಲತೆಯನ್ನು ಕಂಡನೆಂಬುದನ್ನು ನಾವು ವಾಕ್ಯದಲ್ಲಿ ಓದಿಕೊಳ್ತೇವೆ. ಪ್ರಿಯರೇ, ಅವನ ವೈರಿಗಳು ಕೂಡ ಅವನೊಟ್ಟಿಗೆ ಸಮಾಧಾನದಿಂದಿದ್ದರು. ಇದು ಕೂಡ ಆಶೀರ್ವಾದವೇ. ಇವತ್ತು ನಾವು ಜೀವಿಸುವಾಗ ನಮ್ಮ ಸುತ್ತಮುತ್ತಲಿನ ಜನರು, ನಮ್ಮ ಎಲ್ಲ ನೆರೆಹೊರೆಯವರು, ಸ್ನೇಹಿತರು ಅಥವಾ ಇಡೀ ಸಮಾಜದೊಟ್ಟಿಗೆ ಸಮಾಧಾನ ಇರುವುದಾದರೆ ಅದು ಕೂಡ ದೊಡ್ಡ ಆಶೀರ್ವಾದವಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಮತ್ತು ದೇವರ ವಾಕ್ಯವು ಹೇಳುವ ಹಾಗೆ ಇಸಾಕನು ತನೆಯನ್ನು ಬಿತ್ತಿ ಅದರ ಫಲವನ್ನು 100 ಸಂಪಾದಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಆದ್ದರಿಂದ ಕರ್ತನು ನಮ್ಮೊಟ್ಟಿಗೆ ಇರುವಾಗ ನಾವು ಮಾಡುವ ಕೆಲಸವನ್ನು ಕೂಡ ಆತನು ಆಶ್ವಾಸವನಾಗಿದ್ದಾನೆ. ನೀವು ಹೋಗುವಾಗಲೂ ಬರುವಾಗಲೂ ಆಶ್ವಾಸಲ್ಪಡುತ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪ್ರಿಯರೇ, ಮತ್ತು ಕರ್ತನು ಇಸಾಕನ ಸಂಗಡ ಇದ್ದಾನೆಂದು ತಿಳಿದ ಅರಸರು ಅವನ ಬಳಿಗೆ ಬಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಪ್ರಿಯರೇ, ಆದಿಕಾಂಡ 26:26 ನೋಡಿಕೊಳ್ಳುವಾಗ ಅಲ್ಲಿ, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟಿರಲ್ಲ, ಈಗ ಯಾಕೆ ನನ್ನ ಬಳಿಗೆ ಬಂದಿರಿ ಎಂದು ಇಸಾಕನು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು ಎಂಬುದಾಗಿ ಅವರು ಹೇಳುವುದನ್ನು ಕೇಳಿಸಿಕೊಳ್ತೇವೆ. ಪ್ರಿಯರೇ, ಹಾಗಾದರೆ ವೈರಿಗಳು, ಅರಸರು ಯಾರೇ ಆಗಿರಲಿ, ನಾವು ದೇವರೊಟ್ಟಿಗೆ ಜೀವಿಸುವಾಗ, ದೇವರು ನಮ್ಮೊಟ್ಟಿಗೆ ಇದ್ದಾನೆಂಬ ಶ್ರೇಷ್ಠ ಆಶೀರ್ವಾದ ನಮಗೆ ಇರುವಾಗ, ಖಂಡಿತವಾಗಿಯೂ ಪ್ರತಿಯೊಬ್ಬರೂ ನಮ್ಮೊಟ್ಟಿಗೆ ಸಮಾಧಾನದ ಜೀವನ ಮಾಡಲಿಕ್ಕೆ ಅವಕಾಶವಾಗುತ್ತೆ. ಪ್ರಿಯರೇ, ಹೌದು, ಇಸಾಕನು ಪಡೆದಂಥ ಈ ಆಶೀರ್ವಾದವನ್ನು ಇವತ್ತು ನಾವು ಪಡೆಯೋಣವೋ?
ಈ ಆಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗೋಣವೋ? ಆಗ ನಾವು ಕ್ರಿಸ್ತನ ಪ್ರೀತಿಯನ್ನು ತಿಳಿಸಲಿಕ್ಕೆ ನಮಗೆ ಇನ್ನಷ್ಟು ಬಲ ಸಿಗತ್ತೆ, ನಮಗೆ ಶಕ್ತಿ ಬರುತ್ತೆ. ಜ್ಞಾನೋಕ್ತಿ 16:7 ಒಂದು ವಾಕ್ಯ ಬರಲ್ಪಟ್ಟಿದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನನ್ನಾಗಿ ಮಾಡುವನೆಂಬುದಾಗಿ. ಹೌದಲ್ಲವೇ, ಈಸಾಕನ ಜೀವಿತದಲ್ಲಿ ಈ ಮಾತು ಸತ್ಯವಾಯಿತು. ಅವನ ವೈರಿಗಳು ಅವನ ಬಳಿಗೆ ಬಂದು ಸಮಾಧಾನ ಮಾಡಿಕೊಂಡಂಥ ಪರಿಸ್ಥಿತಿ ಬಂತು. ಇವತ್ತು ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಇಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದರೆ, ನಾವು ದೇವರೊಟ್ಟಿಗೆ ನಾವು ನಡೆದುಕೊಳ್ಳುವಾಗ, ಆತನಿಗೆ ಮೆಚ್ಚಿಯಾಗಿ ನಡೆದುಕೊಳ್ಳುವಾಗ, ಆತನು ನಮ್ಮೊಟ್ಟಿಗೆ ಇರುವಾಗ, ಖಂಡಿತವಾಗಿಯೂ ನಮ್ಮ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ. ಪ್ರಿಯರೇ, ಈ ರೀತಿಯಾಗಿ ಕರ್ತನು ಈಸಾಕನ್ನು ಆಶೀರ್ವದಿಸಿದ ಹಾಗೆ ನಮ್ಮನ್ನು ಆಶೀರ್ವದಿಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.